ಕರ್ನಾಟಕ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಹಿರಂಗ ಪ್ರಚಾರಕ್ಕೆ ಕೇವಲ ಎರಡು ದಿನ ಅಂದರೆ ಇವತ್ತು ಮತ್ತು ನಾಳೆ ಮಾತ್ರ ಇರುವಂಥ ಹಿನ್ನೆಲೆಯಲ್ಲಿ ಸೊ ಇವತ್ತು ಧಾರವಾಡ ಜಿಲ್ಲೆ ಕಲಘಟಗಿಯ ಮತಕ್ಷೇತ್ರದಲ್ಲಿ ಸಂತೋಷ್ ಲಾಡ ಅವರು ಕೂಡ ಪ್ರಚಾರವನ್ನು ಮಾಡಿದರು ಇವತ್ತು. ಸೊ ನಿನ್ನೆ ತಬಕದ ಹೊನ್ನಳ್ಳಿ ಬಸವನಕೊಪ್ಪ ಗುಡಿಯಾಳ ಹಾಗೂ ಹಿರೇಹೊನ್ನಳ್ಳಿ ಗ್ರಾಮದಲ್ಲಿ ಪ್ರಚಾರವನ್ನು ಕೈಗೊಂಡಿದ್ದರು. ಜೊತೆಗೆ ಇವತ್ತು ಸಭೆಯನ್ನು ಉದ್ದೇಶಿಸಿ ಕೂಡ ಮಾತನಾಡಿದರು. ಸೊ ನಾನು ಕ್ಷೇತ್ರದ ಪ್ರತಿನಿಧಿ ಆದಾಗ ಕ್ಷೇತ್ರಕ್ಕೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ, ಅಲ್ಲದೆ ರೈತ ಸಮುದಾಯಕ್ಕೆ ಅನುಕೂಲವಾಗುವಂತೆ ಬೇಡ್ತಿ ನೀರಾವರಿ ಯೋಜನೆಯ ಮೂಲಕ ಕಲಘಟಗಿಯ ಸಂಪೂರ್ಣ ಕೆರೆಗಳನ್ನು ಭರ್ತಿ ಮಾಡಿಸಿದ್ದೇನೆ. ಮತಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಗೊಳಿಸಲು ಈ ಬಾರಿ ಇನ್ನೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಜನರಲ್ಲಿ ಕೇಳಿಕೊಂಡರು. ಎಲ್ಲ ಗ್ರಾಮಸ್ಥರು ಮೆರವಣಿಗೆ ತೆರಳಿ ಪಾದಯಾತ್ರೆಗಳ ಮೂಲಕ ಮತಯಾಚನೆ ಮಾಡುತ್ತಿದ್ದಾರೆ. ಅವರಿಗೆ ನಿಮ್ಮ ಅತಿ ಅಮೂಲ್ಯವಾದ ಮತವನ್ನು ಪಟ್ಟು ಪ್ರಚಂಡ ಸಂತಸದಿಂದ ಆರಿಸಿ ತರಬೇಕಾಗಿ ನಮ್ಮೆಲ್ಲರಲ್ಲಿ ಕಳಕಳಿಯಾಗಿನಂತೆ ಪಾದಯಾತ್ರೆಗಳ ಮೂಲಕ ಮತಯಾಚನೆ ಮಾಡಲು ಇದೇ ಕುಲಕರ್ಣಿಯವರ ಧರ್ಮ ಪತ್ನಿಯಾದ ಶಿವ ಕುಲಕರ್ಣಿಯವರು ಹಾಗೂ ಸಾವಪ್ಪ ಅಚ್ಚಿ ಎಲ್ಲರೂ ಮನೆ ಮನೆಗೆ ತೆರಳಿ ಪಾದಯಾತ್ರೆಗಳ ಮೂಲಕ ಮತಯಾಚನೆ ಮಾಡುತ್ತಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.